ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಷ್ಣೋ ದೇವಿ ದರ್ಶನ ಮಾಡೋ ಮುಂಚೆ ನಾವು ಫಸ್ಟ್ ಐಡೆಂಟಿ ಕಾರ್ಡ್ ಅನ್ನ ಮಾಡ್ಕೊಂಡ್ಬರ್ಬೇಕು. ನಮಗೊಂದು ಐಡಿ ಕಾರ್ಡ್ ಕೊಡ್ತಾರೆ, ನಾವಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಅವರೊಂದು ಐಡಿ ಕಾರ್ಡ್ ಮಾಡಿಕೊಡ್ತಾರೆ. ನಾವು ಅದಿಟ್ಕೊಂಡು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಐಡಿ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಯಾರೆಲ್ಲ ಮೇಲೆ ಹೋಗಿದ್ದಾರೆ, ಎಷ್ಟು ಜನ ರಿಟರ್ನ್ ಮತ್ತೆ ಬರ್ತಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೆ. ವೈಷ್ಣೋದೇವಿ ಟೆಂಪಲ್ ಭಾರತದ ಪ್ರಮುಖ ಶಕ್ತಿ ಪೀಠದಲ್ಲಿ ಒಂದು. ಐಡಿ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿರೋದು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವಂತಹ ಒಂದು ಐಡಿ ಕಾರ್ಡ್ ರಿಜಿಸ್ಟ್ರೇಷನ್ ಸೆಂಟರ್ ಅಲ್ಲಿ ಎರಡಿದೆ, ಒಂದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದೆ, ಇನ್ನೊಂದು ವೈಷ್ಣೋದೇವಿ ಟೆಂಪಲ್ ಹತ್ರ ಹೋಗ್ತೀವಲ್ಲ ಅಲ್ಲಿದೆ. ನೀವು ವೈಷ್ಣೋದೇವಿ ಟೆಂಪಲ್ ರೀಚ್ ಆಗ್ಬೇಕಾದ್ರೆ ನೀವು ಒಂದು ಡೋಲಿಲಿ ಹೋಗ್ಬೋದು, ಒಂದು ಹಾರ್ಸಲ್ಲಿ ಹೋಗ್ಬೋದು, ಮತ್ತೆ ನೀವು ಹೆಲಿಕಾಪ್ಟರ್ಲ್ಲಿ ಹೋಗ್ಬೋದು. ಹೆಲಿಕಾಪ್ಟರ್ಲ್ಲಿ ಹೋಗೋದಾದ್ರೆ ನಿಮಗೆ 1850 ತಗೊಳ್ತಾರೆ ಒಂದು ಸೈಡ್ಗೆ, ಅಂದರೆ 2.5 ಕಿಲೋಮೀಟರ್ ಮತ್ತೆ ನಡೆಯಬೇಕಾಗುತ್ತೆ, ಅಥವಾ ಹಾರ್ಸ್ ತೊಗೊಂಡು ನೀವು ಹೋಗಬೇಕಾಗುತ್ತೆ ವೈಷ್ಣೋದೇವಿ ಟೆಂಪಲ್ಗೆ. ವೈಷ್ಣೋದೇವಿ ಟೆಂಪಲ್ಗೆ ರೀಚ್ ಆಗಬೇಕಾದ್ರೆ ನಿಮ್ಮ ಪ್ಲೇಸಿಂದ ನೀವು ಬೆಸ್ಟ್ ಆಪ್ಷನ್ ಒಂದು ಫ್ಲೈಟಲ್ಲಿ ಬರೋದು, ಇನ್ನೊಂದು ಟ್ರೈನಲ್ಲಿ ಬರ್ಬೋದು. ಬಸ್ಸಲ್ಲಿ ಬಂದರೆ ತುಂಬ ಲೇಟ್ ಆಗುತ್ತೆ. ವೈಷ್ಣೋದೇವಿ ಟೆಂಪಲಿಂದ ಜಸ್ಟ್ 50 ಕಿಲೋಮೀಟರ್ಸ್ನಲ್ಲೇ ಜಮ್ಮು ಏರ್ಪೋರ್ಟ್ ಇದೆ. ಕಾತ್ರದಿಂದ ಜಸ್ಟ್ 10 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ರೈಲ್ವೆ ಸ್ಟೇಷನ್ ಇದೆ. ನಿಮ್ಮ ಪ್ಲೇಸಿಂದ ಡೈರೆಕ್ಟ್ ವೈಷ್ಣೋದೇವಿ ಟೆಂಪಲ್ಗೆ ಟ್ರೈನ್ ಇಲ್ಲ, ನೀವು ಡೆಲ್ಲಿಗೆ ಬಂದು ಬರಬೇಕಾಗ್ಬೋದು. ಬ್ಯಾಟ್ರಿ ಕಾರ್ ಸೌಲಭ್ಯ ಕೂಡ ಲಭ್ಯವಿದೆ, ಆದರೆ ಇದು ನಮಗೆ ಯೂಸ್ ಆಗೋದು ನಾವು ಯಾವಾಗ ಲಾಸ್ಟ್ ರೀಚ್ ಆಗ್ತೇವೆ. ಇನ್ನೇನು ವೈಷ್ಣೋದೇವಿ ಟೆಂಪಲ್ಗೆ 6 ಕಿಲೋಮೀಟರ್ಸ್ ಇದೆ ಅಂತ ಅನ್ನುವಾಗ ನಮಗೆ ಸಿಗೋದು. ಅದಕ್ಕಿಂತ ಮುಂಚೆ ನಾವು ಟ್ರಕ್ ಮಾಡಿಕೊಂಡೇ ಹೋಗ್ತಾ ಇರಬೇಕು. ವೈಷ್ಣೋದೇವಿ ಟೆಂಪಲಿಂದ ಭೈರವನಾಥ್ ಟೆಂಪಲ್ಗೆ ಹೋಗಬೇಕಾದ್ರೆ ನಮಗೆ 2-3 ಕಿಲೋಮೀಟರ್ಸ್ ಬೇಕಾಗುತ್ತೆ. ನಮಗೆ ಅದಕ್ಕೆ ಕೇಬಲ್ ಕಾರ್ ಕೂಡ ಲಭ್ಯವಿರುತ್ತದೆ. ಎಲ್ಲಿ ಸ್ಟೇ ಆಗೋದು ಅಂತ ನೀವು ನೋಡಕ್ಕೆ ಹೋದರೆ, ನೀವು ಕೆಳಗೆ ಬೆಟ್ಟದ ಕೆಳಗೆ ನೀವು ಎಲ್ಲ ಹೋಟೆಲ್ಗಳಲ್ಲಿ ಸ್ಟೇ ಆಗ್ಬೋದು. ಹಾಗೆ ದೇವಸ್ಥಾನದ ಡಾಮೆಂಟ್ರಿಗಳು ಇರುತ್ತೆ, ಹೋಟೆಲ್ಗಳು ಇರುತ್ತದೆ, ಯಾತ್ರಾ ಕೊಠಡಿಗಳು ಇರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಸ್ಟೇ ಆಗ್ಬೋದು. ಬೆಟ್ಟದ ಮೇಲೆ ಕೂಡ ರೂಮ್ಸ್ ಇರುತ್ತದೆ, ಡಾಮೆಂಟ್ರಿಗಳಿರುತ್ತದೆ. ದೇವಸ್ಥಾನ ಕಡೆಯಿಂದ ಇದ್ರೆ ನಿಮ್ಗೆ ಅದು ಚೀಪ್ ಆಗುತ್ತೆ, ನೀವೇ ಔಟ್ಸೈಡ್ ಸ್ಟೇ ಆಗೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವು ಸ್ಟೇ ಆಗಿದ್ದು ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಪ್ಯಾಕೇಜಲ್ಲಿ ಬಂದಂಥ ಹೋಟೆಲಲ್ಲಿ. ಐಡಿ ಕಾರ್ಡ್ ಸಿಕ್ತು, ಈಗ ಮತ್ತೆ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವೀಗ ವೈಷ್ಣೋದೇವಿ ದರ್ಶನ ಮಾಡಲಿಕ್ಕೆ ಹೊರಡ್ತೀವಿ. ವೈಷ್ಣೋದೇವಿ ಯಾತ್ರೆ ಸ್ಟಾರ್ಟ್ ಮಾಡುವವರು ಅಲ್ಲೇ ಸಿಗುವಂಥ ಒಂದು ಮಾತಾ ವೈಷ್ಣೋದೇವಿ ಅಂತ ಬರೆದಿರುವಂತಹ ಒಂದು ತಲೆಗೆ ಕಟ್ಟುವ ಪಟ್ಟಿಯನ್ನು ಹಾಕ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಎನಿ ಟೈಮ್ ದೇವಸ್ಥಾನ ಓಪನ್ ಇರೋದ್ರಿಂದ ನಾವು ಯಾವ ಟೈಮಲ್ಲಿ ಬೇಕಾದ್ರೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು, ಬೆಳಗ್ಗೆ, ಮಧ್ಯಾಹ್ನ, ಮಧ್ಯರಾತ್ರಿನಲ್ಲೂ ಬೇಕಾದ್ರೂ ಸ್ಟಾರ್ಟ್. ಕಾತ್ರದಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಯಾವುದೇ ಹೋಟೆಲ್ ನಾನ್ ವೆಜ್ ಸಿಗಲ್ಲ, ಎಲ್ಲ ವೆಜ್, ಯಾಕಂದ್ರೆ ಇಲ್ಲಿ ವೈಷ್ಣೋದೇವಿ ದರ್ಶನ ಮಾಡುವವರು ಯಾರು ನಾನ್ ವೆಜ್ ತಿನ್ನಲ್ಲ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ಬೋಟ್ ಹೌಸಲ್ಲಿ ನಾವು ಸ್ಟೇ ಮಾಡಿದ್ವಲ್ಲ ಜಮ್ಮು ಬರೋ ಮುಂಚೆ, ಅಲ್ಲಿ ನಮ್ಗೆ ಫುಡ್ ಏನೂ ಸರಿಯಾಗಿಲ್ಲ, ಎಲ್ಲರಿಗೂ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಮ್ಮ ಜೊತೆ ಬಂದವ್ರಿಗೆಲ್ಲರಿಗೂ ಇತ್ತು, ನನಗೇನಾಗಿಲ್ಲ, ಆದರೂ ಒಂಥರ ಹೊಟ್ಟೆ ಸರಿ ಇಲ್ಲ ಥರ ಇತ್ತು. ಇವನಿಗೆ ಫುಲ್ ವಾಮಿಟಿಂಗ್ ವಾಮಿಟಿಂಗ್ ವಾಮಿಟಿಂಗ್, ಅವನಂತೂ ಫುಲ್ ಸುಸ್ತಾಗಿದ್ದ. ನಮ್ಮ ಜೊತೆ ಬಂದ ಇನ್ನೊಂದು ಮಗುನೂ ಅಷ್ಟೇ, ತುಂಬ ಸುಸ್ತಾಗಿತ್ತು. ಎರಡು ಮಕ್ಕಳಿಗೂ ಅಷ್ಟೇ, ನಿನ್ನೆ ನೈಟಿಂದ ಇಬ್ಬರಿಗೂ ಅಷ್ಟೇ, ಫುಡ್ ನಿಲ್ತಾ ಇಲ್ಲ ಹೊಟ್ಟೆಯಲ್ಲಿ, ಉಪವಾಸದಲ್ಲೇ ಇದ್ದಾರೆ, ತಿಂದು ಎಲ್ಲ ವಾಮಿಟಿಂಗ್ ಆಗ್ತಾ ಇದೆ. ನಾವು ದೇವ್ರ ಮೇಲೆ ಭಾರ ಹಾಕೊಂಡು ಈಗ ವೈಷ್ಣೋದೇವಿ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು ವೈಷ್ಣೋದೇವಿಯ ಮೇನ್ ಎಂಟ್ರೆನ್ಸ್. ಇಲ್ಲೂ ಅಷ್ಟೇ, ವೈಷ್ಣೋದೇವಿ ಟೆಂಪಲ್ ಹೋಗೋ ಮುಂಚೆ ಎಂಟ್ರೆನ್ಸ್ ನಾವು ದಾಟಿದ ತಕ್ಷಣ ಸೆಕ್ಯೂರಿಟಿ ಚೆಕಪ್ ಇದೆ, ಎಲ್ಲ ಬ್ಯಾಗು ನಮ್ಮನ್ನ ಎಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ವೈಷ್ಣೋದೇವಿ ದರ್ಶನ ಮಾಡಬೇಕಾದ್ರೆ 3 ವೇಲ್ ಹೋಗ್ಬೋದು, ಒಂದು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು, ಇನ್ನೊಂದು ಕುದುರೆ ಮೇಲೆ ಹೋಗ್ಬೋದು, ಇನ್ನೊಂದು ಡೋಲಿಲಿ ಹೋಗ್ಬೋದು, ಇನ್ನೊಂದು ಹೆಲಿಕಾಪ್ಟರ್ಲ್ಲಿ ಹೋಗ್ಬೋದು. ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ನಾವು ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕುದುರೆ ಮೇಲೆ ಹೋಗೋಣ ಅಂದರೆ ಸಂತೋಷ್ಗೆ ಕುದುರೆ ಮೇಲೆ ಹೋಗೋಕ್ಕಾಗಲ್ಲ, ಬ್ಯಾಕ್ ಪೇನ್ ಇರೋದ್ರಿಂದ, ಹಾಗೆ ನಾವೆಲ್ಲರೂ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಕ್ಕಳಿಗೆಲ್ಲ ಟ್ರೋಲಿಲಿ ಕರ್ಕೊಂಡು ಹೋಗ್ತಾರೆ, ಜಸ್ಟ್ 350 ರುಪೀಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ. ಕಾಶ್ಮೀರದಲ್ಲಿ ಕೃಷಿ ಮತ್ತು ಟೂರಿಸ್ಟ್ ಮೇಲೆ ಅವಲಂಬಿತರಾಗಿದ್ದಾರೆ ಜನಗಳು. ಆದರೆ ಇಲ್ಲಿ ಜಮ್ಮುವಿನಲ್ಲಿ ಇಲ್ಲಿ ಯಾವುದೇ ಕೃಷಿ ಅಂತ ಇಲ್ಲ, ಇಲ್ಲಿ ಬರೀ ಟೂರಿಸ್ಟ್ ಮೇಲೆ ಅವರು ಜೀವನ ನಡೆಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಥರ ಟ್ರೋಲಿಲಿ ತಗೊಳೋದಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಆ ಥರ ಬರೀ ಟೂರಿಸ್ಟ್ನಿಂದನೇ ಅವರು ಅವಲಂಬಿತರಾಗಿದ್ದಾರೆ. ಜಮ್ಮುವಿನಲ್ಲಿ ನೀವು ಬಾರ್ಗಿನ್ ಮಾಡಬೇಕಂತಲೇ ಇಲ್ಲ, ಎಲ್ಲ ಕಡೆ ನಾಮಿನಲ್ ಪ್ರೈಸು. ಇಲ್ಲಿ ನೋಡಿ ಟ್ರೋಲಿಗೆ ಜಸ್ಟ್ 350 ಅಷ್ಟೇ, ನೀವು ಕಾಶ್ಮೀರಲ್ಲಿ ಆಗಿದ್ರೆ ಇದಕ್ಕೆ 1000 ರುಪೀಸ್ 2000 ರುಪೀಸ್ ಅಂತ ಹೇಳ್ತಾ ಇದ್ರು. ನೀವಿಲ್ಲಿ ನೋಡ್ಬೋದು ಡೋಲಿ ವ್ಯವಸ್ಥೆ ಕೂಡ ಇದೆ. ಎಂಟ್ರೆನ್ಸ್ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಡೋಲಿಗಳು ಹಾಗೆ ಕುದುರೆಗಳೆಲ್ಲ ನಿಂತಿರುತ್ತೆ, ನೀವು ಯಾವ್ದು ಬೇಕಾದ್ರೂ ಅದ್ರಲ್ಲಿ ಹೋಗ್ಬೋದು. ಎಲ್ಲ ಫಿಕ್ಸ್ಡ್ ರೇಟ್ ಆಗಿರುತ್ತೆ, ಕುದುರೆಗಳಿಗಾಗ್ಲಿ, ಟ್ರೋಲಿಗಳಿಗಾಗ್ಲಿ, ಅಥವಾ ಡೋಲಿಗಳಿಗಾಗಿ ನೀವು ಇಲ್ಲೇ ಪೇ ಮಾಡಬೇಕು. ಸ್ವಲ್ಪ ದುಡ್ಡು ದೇವಸ್ಥಾನಕ್ಕೆ ಹೋಗುತ್ತೆ, ಮತ್ತೆ ಅವರಿಗೆ ವರ್ಕರ್ಸಿಗೆ ಹೋಗುತ್ತೆ. ಇಲ್ಲಿ ಗಾಡಿಗಳು ಆರಾಮ್ಸ ಹೋಗುತ್ತೆ, ಗಾಡಿಗಳು ಹೋಗಕ್ ಬಿಟ್ರೆ ಇಲ್ಲಿ ಕುದುರೆ ತಗೊಂಡು ಹೋಗುವವರು ಅಥವಾ ಟ್ರೋಲಿ ಹೋಗುವವರು ಅವರೆಲ್ಲ ಇದರಿಂದ ಜೀವನ ನಡೆಸಬೇಕು. ಅದಕ್ಕೋಸ್ಕರ
ಅವರಿಗೋಸ್ಕರ ಸರ್ಕಾರ ಬಹುಶಃ ಮಾಡ್ತಾ ಇಲ್ಲ ಇರ್ಬೋದು, ಇಲ್ಲಾದ್ರೆ ಗಾಡಿಗಳು ಆರಾಮ ಹೋಗುತ್ತೆ, ಆಮೇಲೆ ಕುದುರೆಗಳ ತಡಿಗಳು ನಾಶ ಆಗ್ತಾ ಹೋಗ್ತದೆ, ಕುದುರೆಗಳು ಸಾಕೋರೆ ನಿಲ್ಲಿಸ್ಬಿಡ್ತಾರೆ, ಅದಕ್ಕೋಸ್ಕರ ಇರಬಹುದೇನೋ. ಎಸ್, ನಾವು ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ, ಸ್ವಲ್ಪ ನಡೀತೀವಿ, ಸ್ವಲ್ಪ ರೆಸ್ಟ್ ಮಾಡೋದು, ಹಾಗೆ 15 kilometers ನಡಿಬೇಕಲ್ವಾ. ಮಕ್ಳಿಗೆ ನಿದ್ದೆ ಬಂದಿದೆ, ಪಾಪ ತುಂಬಾ ಟಯರ್ಡ್ ಆಗಿದೆ, ಹೋಟೆಲ್ ಬೇರೆ ಏನೂ ಇಲ್ಲ, ಬರೀ ORS ಜ್ಯೂಸ್ ಕುಡಿದು ಅದೆಲ್ಲೇ ಈಗ ಮೇಂಟೈನ್ ಮಾಡ್ತಿದ್ದೇವೆ. ಮೇಲ್ಗಡೆ ಬೇರೆ ಹೋಗ್ಬೇಕು, ಮೇಲ್ ಹೋಗ್ತಾ ಹೋಗ್ತಾ ನಮ್ಗೆ ತುಂಬಾ ಟೆಂಪಲ್ಸ್ ಗಳು ಸಿಗ್ತಾ ಹೋಗುತ್ತೆ, ಎಲ್ಲ ನೋಡ್ತಾ ಹೋಗ್ತಾ ಇದೀವಿ. ನೋಡಿ ಇವಾನ್ಗೆ ಫುಲ್ ನಿದ್ದೆ, ಮತ್ತೆ ಮತ್ತೆ ರೆಸ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದೀವಿ. ನೀವಿಲ್ಲಿ ನೋಡ್ಬೋದು ಡೋಲಿನ ಹೇಗ್ ತಗೊಂಡೋಗ್ತಿದಾರಂತ, 4 ಜನ ಎಷ್ಟ್ ಚಂದ ಮಾಡಿ ನಡೀತಾ ಇದಾರೆ. ಮತ್ತೆ ಇನ್ನೊಂದು ಟೆಂಪಲ್ ಸಿಕ್ತು, ನಾವೆಲ್ಲ ಹೋಗಿ ಕೈ ಮುಕ್ಕೊಂಡ್ ಬಂದ್ವಿ. ಜಮ್ಮುವಿನ ಕುದುರೆಗೂ ಕಾಶ್ಮೀರದ ಕುದುರೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಜಮ್ಮು ಕುದುರೆ ತುಂಬಾ ಹೈಟ್ ಇದೆ, ಕಾಶ್ಮೀರದ ಕುದುರೆ ಸ್ವಲ್ಪ ಶಾರ್ಟ್ ಇದ್ದು ಹೇರ್ಸ್ ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಈ ತರ ಡೋಲ್ ಬಾರ್ಸೋ ಇರ್ತಾರೆ, ಕೆಲವರು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ. ನೀವು ರೋಡಲ್ಲೂ ಹೋಗ್ಬೋದು ಅಥವಾ ಸ್ಟೆಪ್ಸ್ ಅಲ್ಲೂ ಹೋಗ್ಬೋದು. ಸ್ಟೆಪ್ಸ್ ಅಲ್ಲಿ ಹೋದ್ರೆ ತುಂಬಾ ಹತ್ತಿರ ಆಗುತ್ತೆ, ಆದ್ರೆ ತುಂಬಾ ಕಾಲು ನೋವಾಗುತ್ತೆ. ಆದ್ರೂ ಒಂದ್ಸತಿ ನಾವು ಸ್ಟೆಪ್ಸ್ ಅಲ್ಲಿ ಹೋಗುವ ಅಂತ ಹೊರಟ್ವಿ. ಸ್ಟೆಪ್ಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೊಂದು ಮೇಕೆ ಸಿಕ್ತು, ಆ ಮೇಕೆ ಅಂತೂ ಎತ್ಕೊಂಡ್ರೆ ಶೋಲ್ಡರ್ ಮೇಲೆ ಮಲ್ಕೊಂಡ್ಬಿಡ್ತು, ಒಳ್ಳೆ ಮಗು ತರ ಮಾಡ್ತಾ ಇತ್ತು. ಚಳಿ ಆಗ್ತಿಲ್ಲ, ಸಾಕಾಗಿತ್ತು, ಮನೇಲಿ ಸಾಕಿದ್ದಲ್ಲ. ಸಂತೋಷದಕ್ಕೆ ಏನಾದ್ರು ತಿನ್ನಕ್ಕೆ ಕೊಡ್ಸೋಣ ಅಂತ ಅಂಗಡಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಬೇಡ ನೀನ್ ಅಲ್ಲಿ ಕೊಡ, ಅದಕ್ಕೆ ತಿನ್ಲಿಕ್ಕೆ ಆಗುದಿಲ್ಲ. ಮೇಕೆ ಸ್ವಲ್ಪನೇ ತಿಂತು, ಆಮೇಲೆ ಮಂಗಗಳಿಗೆ ಕೊಟ್ವಿ, ಭಾರಿ ಖುಷಿ ಆಯ್ತು ಮಂಗಗಳು ಕೂಡ. ಎಲ್ಲ ಟೀಮ್ ಟೀಮ್ ಬರ್ತಾ ಇದ್ರು, ಅವರೆಲ್ಲರೂ ಜೈ ಮಾತಾಜಿ ಜೋರ್ ಸೆ ಬೋಲೋ ಜೈ ಮಾತಾಜಿ ಅಂತ ಹೇಳ್ತಾ ಹೋಗ್ತಾ ಇದ್ರು. ಸ್ಟೆಪ್ಸ್ ಅಲ್ಲಿ ನೀ ಪೇನ್ ಇದ್ದವರೆಲ್ಲ ಹೋಗ್ಲೇಬಾರ್ದು, ಯಾಕಂದ್ರೆ ನೀ ಪೇನ್ ಮತ್ತೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನನಗೂ ಸ್ವಲ್ಪ ಸ್ಟಾರ್ಟ್ ಆದಾಗಾಯ್ತು, ಆಮೇಲೆ ನಾನು ಸ್ಟೆಪ್ಸ್ ಅಲ್ಲಿ ಹೋಗ್ಲೇ ಇಲ್ಲ, ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ತಾ ಹೋಗುತ್ತೆ. ಟೆಂಪಲ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಕುದುರೆಗಳು ಕಕ್ಕ ಮಾಡ್ತಾ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ, ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ನಿಮ್ಗೆ ಫುಡ್ ಗಳು ಸಿಗ್ತಾ ಹೋಗುತ್ತೆ, ಅಂಗಡಿಗಳು ಇರುತ್ತೆ, ಎಲ್ಲ ಟೈಪ್ ಗಳು ಸಿಗುತ್ತೆ, ಜ್ಯೂಸ್ ಇರುತ್ತೆ, ಎಲ್ಲಾನು ಇರುತ್ತೆ. ಮಿಡಲ್ ಅಲ್ಲಿ ಮತ್ತೆ ಸೆಕ್ಯೂರಿಟಿ ಚೆಕ್, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವ್ರ ಐಡಿ ನಮ್ಗೆ ಕೊಟ್ಟಿರ್ತಾರೆ, ಸೊ ಹಾಗೆ ನಾವು ಮಕ್ಳು ಮುಂದೆ ಹೋದ್ರೆ ನಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಮೇಲ್ ಬಂದು ನಾವು ಬುಕ್ ಮಾಡಿದ್ರೆ ಬ್ಯಾಟ್ರಿ ಆಪರೇಟೆಡ್ ಕಾರ್ ಸಿಗುತ್ತೆ, ಇನ್ನೂ ಬೇಕಾದ್ರೆ ಬುಕ್ ಮಾಡಿ ಹೋಗ್ಬೋದು, ಆದ್ರೆ ನಮ್ ಟರ್ನ್ ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ಬೇಕಾಗ್ಬೋದು. ಅದಕ್ಕೆ ನಾವು ಹೋಗ್ಬಿಡೋಣ ಅಂತ ನಡ್ಕೊಂಡೇ ಹೋದ್ವಿ. ಎಲ್ಲ ಕರ್ನಾಟಕದ ಗಾಡಿಗಳೇ ನೋಡಿ, ಕೆ ಅಂತ ಇದೆ. ದಾರಿ ಉದ್ದಕ್ಕೂ ನೀರಿನ ವ್ಯವಸ್ಥೆ ಹಾಗೂ ಟಾಯ್ಲೆಟ್ಗಳ ವ್ಯವಸ್ಥೆಗಳು ತುಂಬಾ ಇರುತ್ತೆ, ಹಾಗೆ ಎಟಿಎಂಗಳು ಕೂಡ ಸಿಗುತ್ತೆ, ಹೆಲಿಕಾಪ್ಟರ್ಗಳು ಕೂಡ ಟ್ರಿಪ್ ಮಾಡ್ತಾ ಇರುತ್ತೆ, ಆದರೆ ಫ್ರೀ ಬುಕ್ ಮಾಡಬೇಕು.
ಈಗಾಗಲೇ ಎಷ್ಟು ಮೇಲ್ ಬಂದಿದೀವಿ ನೋಡಿ. ಮುಂದೆ ಏನೆಲ್ಲ ಸಿಗುತ್ತೆ ಅಂತ ಈ ತರ ಬೋರ್ಡ್ ಹಾಕ್ತಾ ಇರ್ತಾರೆ. ಮತ್ತೆ ಇಲ್ಲಿ ಭೋಜನಾಲಯ ಇತ್ತು, ನಾವು ಊಟ ಮಾಡೋಣ ಅಂತ ನಿಲ್ಸಿದ್ವಿ, ಬೇಡ ಮತ್ತೆ ದರ್ಶನ ಮಾಡ್ಕೊಂಡೆ ಊಟ ಮಾಡೋಣ ಅಂತ ಮತ್ತೆ ಹೋದ್ವಿ. ಫೈನಲಿ ನಾವು 13 kilometers ಮೇಲ್ ಬಂದ್ವಿ. ಇನ್ನು 2 kilometers ಅಷ್ಟಿದೆ, ನೀವಲ್ಲಿ ನೋಡ್ಬೋದು. ಅಷ್ಟು ದೂರ ಮತ್ತೆ ಹೋಗ್ಬೇಕು. ಇವನಂತೂ ಫುಲ್ ನಿದ್ದೆನೆ ಮಾಡಿದ್ದ, ದಾರಿ ಉದ್ದಕ್ಕೂ ನಿದ್ದೆನೆ ಅವನ್ಗೆ. ಇನ್ನು 1 kilometer ಇದೆ ವೈಷ್ಣೋ ದೇವಿ ಹತ್ರ ಹೋಗ್ಲಿಕ್ಕೆ, ಅದಾದ್ಮೇಲೆ ಭೈರವ ದೇವಿಗೆ ಕೇಬಲ್ ಟವರ್ ಮಗು ಬಾ ಮುಖ ನೋಡಿ. ಇಲ್ಲಿ ನಮ್ಗೆ ಕಾಡು ಪ್ರಾಣಿ ಸಿಕ್ತು, ಅದೇನಂತ ಗೊತ್ತಾ, ಕೃಷ್ಣ ಮೃಗನ ಏನೋ ಹೇಳ್ತಾರಲ್ವಾ, ಅದು ಜಿಂಕೆ ತರ ಇದೆ ಅಥವಾ ಮೇಕೆನಾ ಗೊತ್ತಿಲ್ಲಪ್ಪ. ಯಸ್, ಫೈನಲಿ ರೀಚ್ ಆದ್ವಿ ಇಲ್ಲಿಗೆ. ಅವ್ರದ್ದು ಕೆಲಸ ಮುಗೀತು, ನಾವು ವೇಟ್ ಮಾಡ್ಬೇಕಾ ಮತ್ತೆ ಹೋಗ್ಬೇಕಾ ಅಂತ ಕೇಳ್ತಾ ಇದಾರೆ. ಪಾರ್ವತಿ ಭವನ ಅಂತ ಸಿಗುತ್ತೆ ವೈಷ್ಣೋದೇವಿ ಟೆಂಪಲ್ ಹತ್ರ, ಮುಂಚೆ ಸಿಗುತ್ತೆ. ಅಲ್ಲಿ ನಾವು ನಮ್ಮ ಲಗೇಜ್ ಗಳನ್ನೆಲ್ಲ ಇಡಬೇಕು, ಬ್ಯಾಗ್ ಗಳನ್ನ ಇಡಬೇಕು, ವಾಟರ್ ಬಾಟಲ್ ಅಥವಾ ಫೋನ್ ಎಲ್ಲ ನಾವು ಅಲ್ಲೇ ಇಡಬೇಕು. ಅಲ್ಲಿ ಮುಂದಕ್ಕೆ ವಿಡಿಯೋನೇ ಮಾಡಕ್ಕಿಲ್ಲ. ಇಲ್ಲೇ ಪ್ರಸಾದ ಎಲ್ಲ ಸಿಗುತ್ತೆ, ಹಾಗೆ ಇಲ್ಲೇ ಕೇಬಲ್ ಕಾರ್ ಭೈರವನಾಥ್ ಟೆಂಪಲ್ ಹೋಗ್ಬೇಕು, ಇಲ್ಲೇ ಕೆಳಗೆ ಕೇಬಲ್ ಕಾರ್ ಇದೆ ಅದ್ರಲ್ಲಿ ಹೋಗ್ಬೇಕು. ಇಲ್ಲಿಂದ ಮುಂದೆ ಹೋದ ತಕ್ಷಣ ಮತ್ತೆ ಸೆಕ್ಯೂರಿಟಿ ಚೆಕ್ ಇದೆ, ಮೊಬೈಲ್ ಕೂಡ ಹಿಡ್ಕೊಳಕ್ ಬಿಡುದಿಲ್ಲ, ಏನ್ ಹಿಡ್ಕೊಳ್ಳಕ್ಕೂ ಬಿಡುದಿಲ್ಲ, ಫುಲ್ ಚೆಕಿಂಗ್ಸ್ ಇರುತ್ತೆ. ಅದಾದ್ಮೇಲೆ ಟೆಂಪಲ್ ಒಳಗೆ ಹೋಗಕ್ಕೆ, ನಾವು ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದು, 2:30 ಹಾಗೆ ರೀಚ್ ಆದ್ವಿ. 3 ಗಂಟೆ ತನಕ ಅಲ್ಲಿ ಬ್ಯಾಗ್ ಇಡೋದೇ ಆಯ್ತು. ಅದಾದ್ಮೇಲೆ ನಾವು ವೈಷ್ಣೋ ದೇವಿ ದರ್ಶನ ಮಾಡ್ಲಿಕ್ಕೆ ಹೋದ್ವಿ. ಇಲ್ಲಿನ ದೇವ್ರ ದರ್ಶನ ಮಾಡ್ಲಿಕ್ಕೆ ಇನ್ನು ತುಂಬಾ ನಡಿಬೇಕು, ಸ್ವಲ್ಪ ಮುಂದೆ ಹೋದ್ಮೇಲೆ ಶೂ ತೆಗಿಬೇಕು. ಬ್ಯಾಗ್ ಇಡೋದ್ರಲ್ಲಿ ತುಂಬಾನೇ ರಶ್ ಇರೋದ್ರಿಂದ ಮಿನಿಮಮ್ 1/2 hour ಆದ್ರೂ ಆಗುತ್ತೆ, ಮ್ಯಾಕ್ಸಿಮಮ್ 45 minutes ಅಂತೂ ಬೇಕೇ ಬೇಕು, ಅಷ್ಟು ರಶ್ ಇರುತ್ತೆ. ಬನ್ನಿ ದರ್ಶನ ಮಾಡ್ಲಿಕ್ಕೆ ಹೋಗುವ. ಇಲ್ಲಿಂದ ಸ್ವಲ್ಪ ದೂರ ಹೋದ್ಮೇಲೆ ಶೂ ತೆಗ್ದಿಡ್ಬೇಕು. ಶೂ ತೆಗ್ದ ಮೇಲೆ ನಡಿಲಿಕ್ಕೆ ಆಗಲ್ಲ, ಯಾಕಂದ್ರೆ 15 kilometers ನಡ್ಕೊಂಡ್ ಬಂದಿರ್ತೀವಲ್ಲ, ಶೂ ಇಲ್ದ ನಡಿಯಕ್ಕೆ ಚೂರನು ಆಗಲ್ಲ, ಆದ್ರೂ ಕಷ್ಟಪಟ್ಟು ನಡಿಬೇಕು. ಇಲ್ಲಿ 15 kilometers ನಡಿಲಿಕ್ಕೆ ಇರೋದ್ರಿಂದ ಕಂಫರ್ಟೇಬಲ್ ನೀವು ಶೂ ತಗೊಳ್ಳೇಬೇಕು. ಅಲ್ಲಿ ಮೊಬೈಲ್ ನ ಯೂಸ್ ಮಾಡ್ಲಿಕ್ಕೆ ಇಲ್ಲ, ನಾವೆಲ್ಲ ಲಾಕರ್ ಅಲ್ಲಿ ಇಟ್ಟಿರ್ತೀವಲ್ಲ, ಸೊ ನಾನು ನಿಮ್ಗೆ ಹೇಗೆ ತೋರಿಸೋದು ದೇವರನ್ನ ಅಲ್ವಾ, ಅದಕ್ಕೋಸ್ಕರ ಲೈವ್ ಇರೋದ್ರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ದೇವ ದರ್ಶನ ಮಾಡಿಸ್ಲೇಬೇಕು ಅಂತ. ಫಸ್ಟ್ ಹೋಗ್ಬೇಕಾದ್ರೆ ನಿಮಗೆ ಈ ತರ ಗುಹೆ ಟೈಪ್ ಇರುವಂತ ಸಿಗುತ್ತೆ, ಇದನ್ನ ಕ್ಲೋಸ್ ಮಾಡಿದ್ದಾರೆ, ಅಡ್ಡ ಇಟ್ಟಿದ್ದಾರೆ, ನಾವು ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಶ್ರೀ ದುರ್ಗಾ ಪ್ರೀತ್ಯರ್ಥಂ ಸಪ್ತ ಸುಲೋಕಿ ದುರ್ಗಾ ಪಾಠೇ ವಿನಿಯೋಗ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ನಮ್ಗೆ ಈ ತರ ಸಿಗುತ್ತೆ, ಇದ್ರೊಳಗೆ ಇದು ಗುಹೆ ಆಕ್ಚುಲಿ, ಇದಕ್ಕೆ ಫುಲ್ ಮಾರ್ಬಲ್ಸ್ ಎಲ್ಲ ಹಾಕಿ ನಮ್ಗೆ ಹೋಗ್ಲಿಕ್ಕೆ ಮಾಡಿದ್ದಾರೆ ದಾರಿ. ಇಲ್ಲಿ ನಾವು ವೈಷ್ಣೋ ದೇವಿ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಇವಾಗ. ವೈಷ್ಣೋ ದೇವಿ ಗರ್ಭಗುಡಿ ಈ ತರ ಇರುತ್ತೆ, ಫುಲ್ ಸುತ್ತ ಗುಹೆ ತರ ಇರುತ್ತೆ, ಕಲ್ಲು ಬಂಡೆಗಳ ನಡುವೆ ಈ ತರ ದೇವ್ರ ಸನ್ನಿಧಿ ಇರೋದು ವೈಷ್ಣೋ ದೇವಿ ಟೆಂಪಲ್. ಇದು ಗುಹೆ ಟೆಂಪಲ್ ಅಂತ ಹೇಳ್ಬೋದು, ಅದರಲ್ಲಿ 3 ಲಿಂಗಗಳು ಒಂದೇ ಕಲ್ಲಿನಲ್ಲಿ ಉದ್ಭವ ಆಗಿರೋದು. ಇದು ಒಂದು ಲಕ್ಷ್ಮಿ, ಒಂದು ಮಹಾಕಾಳಿ, ಒಂದು ಸರಸ್ವತಿ ಅಂತ ಹೇಳ್ತಾರೆ. ಇದು 3 ಜೊತೆಗೆ ಸೇರ್ಕೊಂಡು ವೈಷ್ಣೋ ದೇವಿ ಅಂತ ಹೇಳೋದು. ದೇವಿ ದರ್ಶನ ಮಾಡ್ಲಿಕ್ಕೆ ಒಂದು ಕಡೆಯಿಂದ ಗುಹೆ ಒಳಗೆ ಹೋದ್ರೆ ಇನ್ನೊಂದು ಕಡೆಯಿಂದ ಹೊರಗೆ ಬರ್ತೀವಿ, ಅದರ ಮಧ್ಯೆ ನಿಮ್ಗೆ ನೀರು ಸೌಂಡ್ ಎಲ್ಲ ಕೇಳ್ತದೆ, ನೀರು ಹರಿಯುವುದೆಲ್ಲ ಕೇಳ್ತದೆ ಸೌಂಡ್. ಪುರಾಣಗಳಲ್ಲಿ ಒಂದೊಂದು ಕಥೆಗಳಿವೆ, ಇದಕ್ಕೆ ತುಂಬಾ ಕಥೆಗಳು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಸತಿಯನ್ನ ಸಂಹಾರ ಮಾಡಿದಾಗ ಸತಿಯ ರುಂಡ ಇಲ್ಲಿ ಬಿದ್ದಿದೆ, ಅದೇ ವೈಷ್ಣೋ ದೇವಿ ಅಂತ ಹೇಳ್ತಾರೆ. ಜೀವನದಲ್ಲಿ ಒಂದ್ಸಲ ಆದ್ರೂ ವೈಷ್ಣೋ ದೇವಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇದು ನಮ್ಮ ದೇಶದ ಪ್ರಮುಖವಾದ ಒಂದು ಶಕ್ತಿ ಕೇಂದ್ರ ಆಗಿರೋದ್ರಿಂದ ನಾವು ಜೀವನದಲ್ಲಿ ಒಂದ್ಸಲ ಆದ್ರೂ ಭೇಟಿ ಕೊಡ್ಬೇಕಂತೆ. ಭೈರವನಾಥ ದರ್ಶನ ಮಾಡದೆ ನಾವು ವೈಷ್ಣೋದೇವಿ ದರ್ಶನ ಮಾಡಿ ವಾಪಸ್ ಬಂದರೆ ಯಾತ್ರೆ ಕಂಪ್ಲೀಟ್ ಆಗೋದಿಲ್ಲ ಅಂತೆ. ಸೊ ನಾವು ಹಾಗೆ ಭೈರವನಾಥ ಹತ್ರ ಹೋಗಿ ಬರಬೇಕು. ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ಒಂದ ಹಾರ್ಸ್ ಅಲ್ಲಿ ಹೋಗ್ಬೇಕು, ಒಂದ ನಾವು ಕೇಬಲ್ ಕಾರ್ ಅಲ್ಲಿ ಹೋಗ್ಬೇಕು. ಕೇಬಲ್ ಕಾರ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಲೈನ್ ಇರ್ಬೇಕು, ತುಂಬಾ ಕ್ಯೂ ಇರುತ್ತೆ, ಆಮೇಲೆ ಟಿಕೆಟ್ ಮಾಡ್ಕೊಂಡು ನಾವು ಕೇಬಲ್ ಕಾರ್ ಅಲ್ಲಿ ಭೈರವನಾಥ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು.
ಎಷ್ಟು ಕ್ಯೂ ಇದ್ರು ನಾವು ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ಒಂದು ಕೇಬಲ್ ಕಾರ್ ಅಲ್ಲಿ ಒಂದು ಆಲ್ಮೋಸ್ಟ್ 50 ಮೆಂಬರ್ಸ್ ಅಷ್ಟು ನಾವು ಮೇಲ್ಗಡೆ ಹೋಗ್ಬೋದು. ಹಾಗಾಗಿ ಬೇಗ ಬೇಗನೆ ಆಗುತ್ತೆ, ಕ್ಯೂ ಬೇಗ ಬೇಗನೆ ಮುಂದೆ ಹೋಗ್ತಾ ಇರುತ್ತೆ. 4:35 o'clock ಹಾಗೆ ಕೇಬಲ್ ಕಾರ್ ಕ್ಲೋಸ್ ಆಗುತ್ತೆ. ಸೊ ನಾವು ಬೇಗನೆ ಹೋಗ್ಬೇಕಾಗ್ಬೋದು. ಕೇಬಲ್ ಕಾರ್ ಇಲ್ಲದೆ ಭೈರವನಾಥ ಟೆಂಪಲ್ ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ, ತುಂಬಾ ಹೈಟ್ ಇದೆ. ಮೊದಲೇ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿರ್ತೀರಾ, ತುಂಬಾನೇ ಕಾಲು ನೋವಾಗುತ್ತೆ. ಹಾಗಾಗಿ ಕೇಬಲ್ ಕಾರ್ ಅಲ್ಲೇ ಹೋಗ್ಬೇಕಾಗುತ್ತೆ, ನೀವು ಅದನ್ನ ಟೈಮ್ ಸೆಟ್ ಮಾಡ್ಕೊಂಡೇ ಹೋಗ್ಬೇಕು. ವೈಷ್ಣೋದೇವಿ ದರ್ಶನ ಆದ್ಮೇಲೆ ನೀವು ಲಾಕರ್ಗೆ ಹೋಗಿ ಮೊಬೈಲ್ ಎಲ್ಲ ಹಿಡ್ಕೊಂಡ್ ಬರ್ಬೋದು. ಇಲ್ಲಿ ಬಂದು ನಿಮ್ಗೆ ವಿಡಿಯೋ ಮಾಡಬಹುದು. ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ ಕೂಡ ಇದೆ, ಅಲ್ಲಿಂದ ಎಲ್ಲ ವಿಡಿಯೋ ಮಾಡಬಹುದು. ನಾವು ವೈಷ್ಣೋದೇವಿ ದರ್ಶನ ಮಾಡಿ ಬರ್ಬೇಕಾದ್ರೆ 4 o'clock ಆಗಿತ್ತು ದರ್ಶನ ಎಲ್ಲ ಮುಗಿಯುವಾಗ. ಅವಾಗ ಕ್ಲೋಸ್ ಆಗ್ಲಿಕ್ಕಾಗಿತ್ತು ಕೇಬಲ್ ಕಾರ್. ಸೊ ಹಾಗೆ ನಾವು ಲಾಕರ್ಗೆ ಹೋಗಿ ನಾವು ಮೊಬೈಲ್ ಏನು ತರಲಿಕ್ಕೆ ಹೋಗಿಲ್ಲ, ನಾವು ಸೀದಾ ಕೇಬಲ್ ಕಾರ್ ಹತ್ರ ಕ್ಯೂ ನಿಲ್ಲಕ್ಕೆ ಹೋದ್ವಿ. ನಾವು ಹೋಗ್ಬೇಕಾದ್ರೆ ನಮಗೆ 4:30 ಹಾಗೆ ನಮಗೆ ಕೇಬಲ್ ಕಾರ್ ಸಿಕ್ತು. ಅದಾದ್ಮೇಲೆ ಕ್ಲೋಸ್ ಮಾಡಿದ್ರು. ಆಮೇಲೆ ಇಲ್ಲಿ ಪ್ರಸಾದ ತಗೊಂಡು ಅದಾದ್ಮೇಲೆ ಲಾಕರ್ ಇಂದ ನಾವು ಬ್ಯಾಗ್ ಎಲ್ಲ ತಗೊಂಡ್ಬರ್ಬೇಕಾದ್ರೆ ತುಂಬಾನೇ ಲೇಟ್ ಆಯ್ತು. ಹೇಗೆ ಕ್ಯೂ ಇರುತ್ತೋ ಬರ್ಬೇಕಾದ್ರೆ ಅಷ್ಟೇ ಕ್ಯೂ ಇರುತ್ತೆ. ಅದನ್ನೆಲ್ಲ ತಗೊಂಡ್ಬರ್ಬೇಕಾದ್ರೆ ತುಂಬಾ ಟೈಮ್ ಆಗುತ್ತೆ, 1.5 to 1 hour ಆಗಿತ್ತು ಅವ್ರು ರಿಟರ್ನ್ ಬರ್ಬೇಕಾದ್ರೆ. ಮತ್ತೆ ಕೆಳಗೆ ಹೋಗ್ಬೇಕಾದ್ರೆ ನಾವು ಮತ್ತೆ ಟ್ರೋಲಿ ಎಲ್ಲ ನಾವು ಬುಕ್ ಮಾಡ್ಬೇಕು, ಅಲ್ಲಿ ಟಿಕೆಟ್ ತಗೊಂಡು ಪೇ ಮಾಡಿ ಆಮೇಲೆ ನಮ್ಗೆ ಅವ್ರು ಬರ್ತಾರೆ. ನಮಗೆ ಒಬ್ಬ ಮಾರ್ನಿಂಗ್ ಇದ್ದವನೇ ಸಿಕ್ಕಿದ, ಮತ್ತೊಬ್ಬ ಬೇರೆ ಸಿಕ್ಕಿದ್ರು. ಮೇಲೆ ಹೋಗ್ಬೇಕಾದ್ರೆ ಒಂಥರ ಕಷ್ಟ, ಆದ್ರೆ ಮೇಲೆ ಹೋದ್ಮೇಲೆ ಶೂ ತೆಗೆದು ನಡೆಕ್ಕೆ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ನಾವು ರಿಟರ್ನ್ ಹೋಗ್ಬೇಕಾದ್ರೆ ಮತ್ತೆ ಶೂ ಹಾಕಿ ನಡಿಬೇಕಾದ್ರೆ ಇನ್ನೊಂಥರ ಕಷ್ಟ ಆಯಿತು. ಯಾಕಂದ್ರೆ ಅದು ನಾವು ಡೌನ್ವರ್ಡ್ಸ್ ಹೋಗ್ಬೇಕಾದ್ರೆ ನಮ್ಮ ಕಾಲು ಫುಲ್ ಮುಂದೆ ಬರುತ್ತೆ, ಶೂ ಇದ್ದು ಶೂ ಎಡ್ಜ್ ಫುಲ್ ತಾಗುತ್ತೆ ಕಾಲಿಗೆ, ತುಂಬಾನೇ ನೋವಾಗುತ್ತೆ. ಅಂತೂ ಇಂಥದ್ದು ವೈಷ್ಣೋದೇವಿ ದರ್ಶನ ಆಯಿತು, ತುಂಬಾನೇ ಖುಷಿ ಆಗ್ತಾ ಇದೆ. ಮೊದಲೇ ಯಾರಿಗೂ ಹುಷಾರಿರಲಿಲ್ಲ, ಮಕ್ಕಳಿಗೂ ಹೋಟೆಲ್ ಏನಿರಲಿಲ್ಲ, ತುಂಬಾನೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಏನು ದರ್ಶನ ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ಆಕ್ಚುಲಿ ನಾವು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ, ನಾವು ಊಟ ಮಾಡಕ್ಕೆ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ನಮಗೆ ಕೇಬಲ್ ಕಾರ್ ಮಿಸ್ ಆಗುತ್ತೆ ಅಂತ ವೈಷ್ಣೋದೇವಿ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಕೇಬಲ್ ಕಾರ್ ಅಲ್ಲಿ ಭೈರವನಾಥ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ಬೇಕಾದ್ರೆ ಇವಾಗ ಊಟ ಮಾಡ್ತಾ ಇದೀವಿ. ಲೈಟ್ ಆಗಿ ತಿನ್ವಿ, ಮತ್ತೆ ಹೋಟೆಲ್ ಹೋದ್ಮೇಲೆ ಮತ್ತೆ ಊಟ ಇರುತ್ತೆ ಅಂತ. ಹೀಗೆ ಡೋಲ್ ಬಾಕ್ಸ್ ಅವ್ರು ಸಿಗ್ತಾ ಇರ್ತಾರೆ ಕೆಳಗೆ ಹೋಗೋ ತನಕ, ಅಥವಾ ಮೇಲ್ ಬರುವಾಗ ಮೇಲ್ ಬರುವಾಗನು ಸಿಗ್ತಾ ಇರ್ತಾರೆ, ನಿಮಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ನಡೆದು ನಡೆದು ತುಂಬಾ ಕಾಲು ನೋವಾಗಿರುತ್ತಲ್ಲ, ನಮಗೆ ಟ್ರೋಲಿ ಅವರು ಸ್ವಲ್ಪ ಕಾಲೆಲ್ಲ ಒತ್ತಿ ಮಸಾಜ್ ಮಾಡಿದ್ರು. ಜೋರ್ ಸೆ ಬೋಲೋ ಜೈ ಮಾತಾ ದಿ, ಫಿರ್ ಸೆ ಬೋಲೋ ಜೈ ಮಾತಾ ದಿ, ಈ ತರ ನಿಮ್ಗೆ ಕೇಳಿಸ್ತಾ ಇರುತ್ತೆ, ತುಂಬಾ ಖುಷಿ ಆಗುತ್ತೆ, ನಡಿಲಿಕ್ಕೆ ಇನ್ನೂ ಉತ್ಸಾಹ ಆಗುತ್ತೆ. ವೈಷ್ಣೋದೇವಿ ದರ್ಶನ ಮಾಡ್ಬೇಕಾದ್ರೆ ನಿಮ್ಗೆ ಆನ್ ದ ವೇ ನಿಮ್ಗೆ ಎಲ್ಲಾನು ಸಿಗುತ್ತೆ, ಎಲ್ಲಾ ಅಂಗಡಿಗಳಿರುತ್ತೆ, ಶಾಪಿಂಗ್ ಮಾಡ್ಬೋದು, ಜ್ಯೂಸ್ ಕುಡಿಬಹುದು, ಊಟ ಮಾಡ್ಬೋದು, ಭೋಜನಾಲಯ ಎಲ್ಲಾನು ಇರುತ್ತೆ. ಮಕ್ಕಳಿಗೆ ಫುಲ್ ನಿದ್ದೆ, ಫುಲ್ ಟಯರ್ಡ್ ಆಗಿತ್ತಲ್ವಾ, ಟ್ರಕ್ಕಿಂಗ್ ಮಾಡಿ ಸುಸ್ತಾಗಿರುತ್ತಲ್ವಾ, ಕಾಲ ನೋವಾಗಿರುತ್ತೆ. ನಿಮಗೆ ಇಲ್ಲಿ ಮಸಾಜ್ ಶಾಪ್ಗಳು ಸಿಗುತ್ತೆ, ಮಸಾಜ್ ಚೇರ್ ಇರುತ್ತೆ, ನೀವು ಹೋಗಿ ಪೇ ಮಾಡಿ 30 rupees ಪೇ ಮಾಡಿ ಮಸಾಜ್ ಮಾಡ್ಕೊಂಡು ಬರ್ಬೋದು. ತುಂಬಾ ಟಯರ್ಡ್ ಫೀಲ್ ಆಗ್ತಿತ್ತು, ಹಾಗೆ ಶೆಕೆನೂ ಆಗ್ತಾ ಇರಲಿಲ್ಲ, ಚಳಿಗಿತ್ತು, ಸ್ವಲ್ಪ ಜ್ಯೂಸ್ ಕುಡಿಯೋಣ ಅನಿಸ್ತು, ಹಾಗೆ ನಿಲ್ಸಿದ್ವಿ. ಹೊಟ್ಟೆಗೊಳಾಗತ್ತೀಗ ಹೊಟ್ಟೆಗೆ ಟೋಲಿ ತಗೊಂಡೋಗೋರು ತುಂಬಾನೇ ಕೇರ್ ಮಾಡ್ತಾರೆ ಮಕ್ಕಳಿಗೆ. ಇವನ್ ತುಂಬಾನೇ ನಡಕ್ತಿದ್ದ, ಅವನಿಗೆ ಜ್ವರ ಬರುತ್ತಾ ಹಾಗೆ ಹೀಗೆಲ್ಲ ನೋಡ್ತಿದ್ದ, ಬೇಗ ಹೋಗೋಣ, ಅವನಿಗೆ ತಡ್ಕೊಳಿಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಕು ಹೀಗಾಕು
ಆಮೇಲೆ ನನ್ನ ಜಾಕೆಟ್ ಕೂಡ ಯುವಾನಿಗೆ ಕೊಟ್ಟೆ, ಅವನು ತುಂಬಾ ನಡಕ್ತಿದ್ದ ಅಂತ. ನಾವಾದ್ರು ನಡೀತೀವಲ್ಲ, ಅಷ್ಟು ಗೊತ್ತಾಗಲ್ಲ ಚಳಿ. ನಮ್ಮನ್ನ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಟಯರ್ಡ್ ಆಗಿದೆ ನಮ್ಗೆ ಅಂತ. ಹತ್ತುವಾಗ ಒಂಥರ ಕಷ್ಟ ಆದ್ರೆ ಇಳಿವಾಗ ಇನ್ನೊಂಥರ ಕಷ್ಟ. ತುಂಬಾ ಕಾಲ ಐ ತಿಂಕ್ 7:30 ಹಾಗೆ ಹೊರಟಿದ್ವಿ ನಾವು, 10:30 ಹಾಗೆ ನಾವು ಹೋಟೆಲ್ ರೀಚ್ ಆದ್ವಿ. ವೈಷ್ಣೋದೇವಿ ಬೇಸ್ ಕ್ಯಾಂಪ್ ಇಂದ ನಮಗೆ ರೂಮಿಗೆ ಬರ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. 1.5 ಕಿಲೋಮೀಟರ್ ಹಾಗೆ ಇದೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ. ನಮಗೆ ಟ್ರಾವೆಲ್ ಅವರು ನಮಗೆ ಗಾಡಿ ಕಳಿಸಿರಲಿಲ್ಲ, ನಾವು ಆಮೇಲೆ ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ಸ್ವಲ್ಪ ಕಷ್ಟ ಆಯಿತು ನಮಗೆ. ಯಾರಿಗೂ ಹುಷಾರಿಲ್ಲದಿದ್ದರಿಂದ, ಎಲ್ಲರಿಗೂ ಲೂಸ್ ಮೋಷನ್ ಆ ಥರ ಪ್ರಾಬ್ಲಮ್ ಇದ್ದರಿಂದ ಯಾರಿಗೂ ಊಟ ಬೇಡ ಅಂತ ಆಗಿತ್ತು. ಇಲ್ಲಿ ನೋಡಿದ್ರೆ ವೆರೈಟಿ ಆಫ್ ಫುಡ್ ಇತ್ತು, ತಿನ್ನಕ್ಕೆ ಯಾರಿಗೂ ಬೇಡ, ಬರೀ ಮೊಸರನ್ನ ಇದ್ರೆ ಸಾಕು ಅಂತ ಅನಿಸಿತ್ತು ಎಲ್ಲರಿಗೂ. ಟ್ರಿಪ್ ಹೋಗುವಾಗ ORS ಮಾತ್ರ ನೀವು ಮರ್ಯಾದೆ ತಗೊಂಡು ಹೋಗಿ, ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಜಮ್ಮುವಿನಲ್ಲಿರುವಂತಹ ರಘುನಾಥ್ ಟೆಂಪಲ್ಗೆ ಭೇಟಿಯಾಗಿದ್ದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋಲಿ ಕೊಟ್ಟಂತಹ ಮಾಹಿತಿ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.